ನಮಸ್ಕಾರ ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಬಿಸಿಬೇಳೆಬಾತ್ ಇದನ್ನು ನಾವು ನಮ್ಮ ಸೌತ್ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಇದು ಇದು ಸ್ಪೆಷಲ್ ಅಂದರೆ ಬಿಸಿಬೇಳೆಬಾತ್. ಹಾಗಾಗಿ ನಾವು ಇವತ್ತು ಬಿಸಿಬೇಳೆಬಾತ್ ಮಾಡೋದನ್ನು ನೋಡೋಣ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಇದನ್ನು ನೋಡ್ಕೊಳ್ಳೋಣ. ಒನ್ ಕಪ್ ಹಾಕಿ ತೊಗೊಂಡಿದ್ದೀನಿ, ನಾರ್ಮಲ್ ಹಾಕಿ ಇದು. ಇದಕ್ಕೆ ಒನ್ ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಒನ್ ಕಪ್ ಅಕ್ಕಿಗೆ ಒನ್ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ತರಕಾರಿಗಳು ಬೇಕು, ಅದನ್ನು ನೋಡ್ಕೊಳ್ಳೋಣ. ಮುಂಚೆದಾಗಿ ನವಿಲುಕೋಸು, ಇದು ಡಬಲ್ ಬೀನ್ಸ್, ಬಟಾಣಿ, ಹುಣಸೇಹಣ್ಣು ರಸ, ಬೀನ್ಸ್, ಕ್ಯಾರೆಟ್ ಮತ್ತು ಬೆಲ್ಲ, ಟೊಮೆಟೊ. ನಮಗೆ ಹುರ್ಕೊಳ್ಳೋಕ್ಕೆ ಮಸಾಲೆಗಳು ಬ್ಯಾಡಗೆ ಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಒಣಕೊಬ್ಬರಿ, ಧನಿಯಾ ಮತ್ತು ಕರಿಬೇವಿನ ಸೊಪ್ಪು, ಇಂಗು, ಚಕ್ಕೆ, ಎರಡು ಏಲಕ್ಕಿ, ಎರಡು ಲವಂಗ, ನಮಗೆ ಜೀರಿಗೆ, ಮೆಣಸು, ಮೆಂತ್ಯ. ಇಷ್ಟು ನಾವು ಹುರ್ಕೊಂಡು ಪುಡಿ ಮಾಡ್ಕೋಬೇಕು ಬಿಸಿಬೇಳೆಬಾತ್ಗೆ. ಮತ್ತೆ ಅಷ್ಟು ಖಾರಕ್ಕೆ ಮೆಣಸಿನ ಪುಡಿ ಮತ್ತೆ ಅರಿಶಿನ, ಮತ್ತೆ ಇಲ್ಲಿ ಒಗ್ಗರಣೆಗೆ ನಮಗೆ ತುಪ್ಪ ಬೇಕು. ಬಿಸಿಬೇಳೆಬಾತ್ಗೆ ತುಪ್ಪ ಹಾಕಿದ್ರೆ ರುಚಿ ಜಾಸ್ತಿ. ಸಾಸಿವೆ, ಗೋಡಂಬಿ ಮತ್ತೆ ಕ್ಯಾಪ್ಸಿಕಮ್, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತೆ ಕೊತ್ತಂಬರಿ, ನಮಗೆ ಉಪ್ಪು ಬೇಕು. ಮೊದಲನೇದಾಗಿ ನಾವು ಕುಕ್ಕರಲ್ಲಿ ಬೇಳೆ ಹಾಕೊಳ್ಳೋಣ. ನಾನು ಒನ್ ಕಪ್ ಅಕ್ಕಿಗೆ ಒನ್ ಕಪ್ ಬೇಳೆ ತೊಗೊಂಡಿದ್ದೀನಿ. ಇದನ್ನು ಎರಡು ವಿಸಿಲ್ ಬರೋ ತನಕ ನಾವು ಇದನ್ನು ಗ್ಯಾಸ್ ಮೇಲಿಟ್ಟು ತಯಾರು ಮಾಡ್ಕೊಳ್ಳೋಣ. ಗ್ಯಾಸ್ ಅಂಟಿಸೋಣ ಮತ್ತು ಬೇಳೆ ಹಾಕಿ ಇಟ್ಟಿದ್ದು ಕುಕ್ಕರ್ನ ಒಲೆ ಮೇಲೆ ಇಡೋಣ. ಎರಡು ವಿಸಿಲ್ ಬರೋ ತನಕ ನಾವು ತಯಾರಿ ಮಾಡ್ಕೊಳ್ಳೋಣ. ಇದನ್ನು ಮಸಾಲೆ ಎಲ್ಲ ಹುರ್ಕೊಳ್ಳೋಣ, ಗ್ಯಾಸ್ ಅಂಟಿಸೋಣ ಮತ್ತು ಒಂದು ಕಡಾಯಿ ಇಟ್ಕೊಳ್ಳೋಣ. ಇದು ಮೊದಲನೇದಾಗಿ ನಾವು ಧನಿಯಾ ಹಾಕ್ಕೊಳ್ಳೋಣ ಹುರ್ಕೊಳ್ಳೋಕ್ಕೆ. ಸ್ವಲ್ಪ ಹುರ್ಕೊಳ್ಳೋಣ. ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಹಾಕೊಳ್ಳೋಣ ಹುರ್ಕೊಳ್ಳೋಕ್ಕೆ. ಇದನ್ನ ಹುರ್ಕೊಂಡು ತಯಾರಿ ಮಾಡ್ಕೊಳ್ಳೋಣ. ಇದು ಹುರಿದಾಗಿದೆ, ಬಣ್ಣ ಬಂದಿದೆ ಧನಿಯಾಗೆ. ಇದು ಹುರಿದಾಗಿದೆ, ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ತಣ್ಣಗಾಗಕ್ಕೆ. ಮತ್ತೆ ನಾವು ಕಡಾಯಿಯಲ್ಲಿ ಪುಡಿಗಳನ್ನ ಹುರ್ಕೊಳ್ಳೋಣ. ಮೊದಲಾಗಿ ಮೆಂತ್ಯ ಹಾಕೊಳ್ತಾ ಇದ್ದೀನಿ, ಮತ್ತೆ ಮೆಣಸು, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತೆ ಚಕ್ಕೆ, ಏಲಕ್ಕಿ, ಲವಂಗ ಮತ್ತೆ ಉದ್ದಿನಬೇಳೆ, ತೊಗರಿಬೇಳೆ ಮತ್ತೆ ಕಡಲೆಬೇಳೆ. ಇದು ಎರಡು ವಿಸಿಲ್ ಬಂದಾಯ್ತು, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದನ್ನ ಹುರ್ಕೊಳ್ಳೋಣ ಮತ್ತೆ ಜೊತೆಗೆ ಸ್ವಲ್ಪ ಹಿಂಗ ಹಾಕೊಂತ ಇದ್ದೀನಿ ಒಂದ್ ಚಮಚದಷ್ಟು. ಮತ್ತೆ ಇದನ್ನ ಹುರ್ಕೋಬೇಕಾಗತ್ತೆ.
ಇದು ಆಗಿದೆ ಇದು ಒಂದು ಪ್ಲೇಟ್ ಗೆ ಹಾಕೊಳ್ಳೋಣ ತಣ್ಣಗಾಗಬೇಕು ಇದನ್ನು ಒಂದು ಪಾತ್ರೆ ಇಟ್ಕೊಳ್ಳೋಣ ಒಲೆ ಮೇಲೆ ಅದರಲ್ಲಿ ಸ್ವಲ್ಪ ನೀರು ಹಾಕೊಳ್ಳೋಣ ಇದರಲ್ಲಿ ತರಕಾರಿಗಳು ಹಾಕೊಳ್ಳೋಣ ಮೊದಲನೇದಾಗಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಮತ್ತೆ ನವಿಲುಕೋಸು ಬೀನ್ಸು ಮೀಡಿಯಂ ಸೈಜ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದು ಮತ್ತೆ ಟೊಮ್ಯಾಟೊ ಮತ್ತೆ ಹಸಿ ಬಟಾಣಿ ಇದು ಒಣಗಿರೋ ಬಟಾಣಿ ನೆನೆಸ್ಬಿಟ್ಟು ಒಂದು ವಿಸಿಲ್ ಕೂಗಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ಡಬಲ್ ಬೀನ್ಸ್ ಕೂಡ ಅಷ್ಟೇ ಒಣಗಿರೋ ಡಬಲ್ ಬೀನ್ಸ್ ನೆನೆಗ್ ಹಾಕಿ ಅದನ್ನು ಒಂದು ವಿಸಿಲ್ ಹಾಕಿ ಇಟ್ಟಿದ್ದೀನಿ ಬೇಯಿಸ್ಕೊಂಡು ಅದನ್ನು ಹಾಕ್ತಾ ಇದ್ದೀನಿ ಜೊತೆಗೆ ನಾವು ಅರಿಶಿನ ಹಾಕೊಳ್ತಾ ಇದ್ದೀವಿ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಇದು ಕುದಿಯೋ ತನಕ ಒಂದು ಕುದಿ ಬರೋ ತನಕ ಇದನ್ನ ಮುಚ್ಚಿಡೋಣ ಅಲ್ಲಿವರೆಗೂ ನಾವು ಪೌಡರ್ ಮಾಡ್ಕೊಳ್ಳೋಣ ಜಾರ್ಗೆ ಧನಿಯಾ ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಇದನ್ನ ಪೌಡರ್ ಮಾಡ್ಕೊತಾ ಇದ್ದೀನಿ ಇದು ಪೌಡರ್ ಆಗಿದೆ ಇದು ಧನಿಯಾ ಪುಡಿ ಮೆಣಸಿನ ಪುಡಿ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಮತ್ತೆ ಒಂದು ಜಾರ್ಗೆ ನಾವು ಹುರ್ಕೊಂಡಿರೋ ಬೇಳೆಗಳೆಲ್ಲ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ಇದನ್ನು ಪೌಡರ್ ಬನ್ನಲ್ಲಿದೆ ಇದು ಪುಡಿ ಆಗಿದೆ ಮತ್ತೆ ಅದೇ ಪ್ಲೇಟ್ಗೆ ಅದು ಈ ಪೌಡರ್ ಕೂಡ ಹಾಕೊಳ್ಳೋಣ ಮತ್ತೆ ಒಣ ಕೊಬ್ಬರಿ ಕೂಡ ನಾವು ತುಂಡುಗಳು ಮಾಡಿಕೊಂಡು ಈ ತರ ಹಾಕೊಳ್ಳೋಣ ಇಲ್ಲಾಂದ್ರೆ ತುರಿದು ಕೂಡ ಹಾಕೋಬಹುದು ನಾನು ಪೌಡ್ರೆ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಪೌಡರ್ ಆಗಿದೆ ಇದು ಅದನ್ನು ಅದೇ ಪ್ಲೇಟ್ಗೆ ಒಂದೇ ಪ್ಲೇಟ್ಗೆ ಎಲ್ಲ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮೇನ್ ಪೌಡರ್ ಬಿಸಿಬೇಳೆಬಾತ್ ಪೌಡರ್ ಇದನ್ನೇ ಇದನ್ನ ತಯಾರಾಗಿದೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬಿಸಿಬೇಳೆಬಾತ್ ಪೌಡರ್ ತಯಾರಾಗಿದೆ ಇಲ್ಲಿ ಕುದೀತಾ ಇದೆ ತರಕಾರಿಗಳು ಮತ್ತೆ ನಾವು ಅಕ್ಕಿ ತೊಳ್ಕೊಳ್ಳೋಣ ಇದು ತೊಳೆದಾಗಿದೆ ಕುದೀತಾ ಇರೋ ತರಕಾರಿಗೆ ಅಕ್ಕಿ ಹಾಕೊಳ್ಳೋಣ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಬೇಳೆ ನೋಡೋಣ ಬೇಳೆ ಕೂಡ ಬೆಂದಾಗಿದೆ ಇದನ್ನು ಮತ್ತೆ ನಾವು ಅಕ್ಕಿ ಜೊತೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ ಸ್ವಲ್ಪ ನೀರು ಹಾಕೊಳ್ಳೋಣ ಇದಕ್ಕೆ ನೀರು ಜಾಸ್ತಿ ಹಿಡಿಯತ್ತೆ
ಸ್ವಲ್ಪ ಸಾಫ್ಟ್ ಇರುತ್ತೆ ರೈಸ್ ಇದು ಬಿಸಿಬೇಳೆಬಾತು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ. ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಇದನ್ನ ಮುಚ್ಚಿಡೋಣ. ಅಕ್ಕಿ ಮತ್ತೆ ಇದು ಒಂದು ಕುದಿ ಬಂದಿದೆ. ಮತ್ತೆ ಇನ್ನ ಎಲ್ಲ ಮಿಶ್ರಣ ಮಾಡ್ಕೊಳ್ಳೋಣ. ಮತ್ತೆ ಒಂದು ಕುದಿ ಬರೋ ತನಕ ಇದನ್ನ ಮುಚ್ಚಿಡೋಣ. ಕುದೀತಾ ಇದೆ. ಮತ್ತೆ ಇದು ಇನ್ನೊಂದ್ಸಲ ಒಳಗಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹೊಂದ್ಕೊಂತಾ ಇದೆ. ಇದು ಅರ್ಧ ಮುಕ್ಕಾಲ್ ಅನ್ನ ಆಗಿದೆ. ಈಗ ಇದಕ್ಕೆ ನಾವು ಹುಣಸಿನ ರಸ ನಾನು ಕ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಪುಡಿಗಳೆಲ್ಲ ಹೀಗೆ ಹಾಕ್ಬಹುದು, ಹಾಕೋದ್ರಿಂದ ಗಂಟು ಬರುತ್ತೆ. ಹಾಗಾಗಿ ನಾನು ಒಂದು ಬೌಲ್ಗೆ ಹಾಕೊಂಡು ನೀರು ಹಾಕೊಂಡು ಎಲ್ಲ ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕೊಂತೀನಿ. ಈ ರೀತಿ ಹಾಕೋದ್ರಿಂದ ಬೇಗ ಹೊಂದ್ಕೊಳ್ಳುತ್ತೆ, ಇಲ್ಲಂದ್ರೆ ಸ್ವಲ್ಪ ಗಂಟು ಗಂಟು ಬರುತ್ತೆ. ಹಾಗಾಗಿ ಈ ತರ ಮಾಡ್ಕೊಂಡಿದ್ದೀರ, ಬೇಗ ಮಿಕ್ಸ್ ಆಗುತ್ತೆ. ಹಾಕ್ಬಿಟ್ಟು ಮಿಕ್ಸ್ ಮಾಡಿದ ತಕ್ಷಣ ಹೊಂದ್ಕೊಂಡ್ಬಿಡತ್ತೆ ಎಲ್ಲದಕ್ಕೂ, ಎಲ್ಲ ಮಿಕ್ಸ್ ಆಗ್ಬಿಡತ್ತೆ ಕ್ಲೀನಾಗಿ. ಮತ್ತೆ ಇನ್ ಸ್ವಲ್ಪ ನೀರು ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಇದಕ್ಕೆ ಬೆಲ್ಲಾನು ಹಾಕೊಳ್ಳೋಣ. ಇದು ಸಿಹಿ ಹುಳಿ ಖಾರ ಎಲ್ಲ ಸೇರಿ ತುಂಬಾ ಟೇಸ್ಟ್ ಆಗಿರುತ್ತೆ, ಹಾಗಾಗಿ ಇದಕ್ಕೆ ಬೆಲ್ಲ ಹಾಕ್ಲೇಬೇಕು. ಮತ್ತೆ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ. ಇದನ್ನ ಮುಚ್ಚಿಡೋಣ. ಒಂದ್ ವಿಸಿಲ್ ಬರೋ ತನಕ ಇದಕ್ಕೆ ವೆಯ್ಟ್ ಹಾಕಿ ಇಡೋಣ. ಅಲ್ಲೋರ್ಗು ಒಂದ್ ವಿಸಿಲ್ ಬರೋ ಅಷ್ಟೇ ಒಲೆ ಹಚ್ಕೊಳ್ಳೋಣ. ಮತ್ತೆ ಒಂದ್ ಕಡಾಯಿ ಇಟ್ಕೊಳ್ಳೋಣ ಒಗ್ಗರಣೆಗೆ. ನಾನು ತುಪ್ಪ ಹಾಕೊಂತಾ ಇದ್ದೀನಿ. ತುಪ್ಪದಲ್ಲಿ ಒಗ್ಗರಣೆ ಹಾಕೋದ್ರಿಂದ ತುಂಬಾ ರುಚಿ ಜಾಸ್ತಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ತುಪ್ಪ ಬಿಸಿ ಆಗ್ಬೇಕು. ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಚಟ್ಪಟ ಅನ್ಬೇಕು. ಸಾಸಿವೆ ಸಿಡಿತಾ ಇದೆ. ಒಣಮೆಣಸಿನ್ಕಾಯಿ ತುಂಡು ಮಾಡಿ ಇಟ್ಕೊಳ್ಳೋಣ. ಈ ರೀತಿ ತುಂಡು ಮಾಡ್ಕೊಂಡು ಇಟ್ಕೊಳ್ಳೋಣ. ಮೆಣಸಿನ್ಕಾಯಿ ಮತ್ತೆ ಕರಿವಿನ ಸೊಪ್ಪು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಗೋಡಂಬಿ ಹಾಕೊಂಡಿದ್ದೀನಿ. ಮತ್ತೆ ಕ್ಯಾಪ್ಸಿಕಮ್ ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಗೋಡಂಬಿ ಮತ್ತೆ ಕ್ಯಾಪ್ಸಿಕಮ್ ಎರಡೂ ಹಸಿ ವಾಸನೆ ಕ್ಯಾಪ್ಸಿಕಮ್ ಹೋಗೋ ತನಕ ಹುರ್ಕೋಬೇಕಾಗುತ್ತೆ.
ಜೊತೆಗೆ ಹಿಂಗ ಹಾಕೊಂತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಇದು ಹುರಿದಾಗಿದೆ. ಇದು ಒಂದು ವಿಶಲ್ ಬಂದಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದು ತಣ್ಣಗಾಗೋ ತನಕ ವೆಯ್ಟ್ ಮಾಡೋಣ. ತಣ್ಣಗಾಗಿದೆ, ನಾವು ಬಾತನ್ನ ನೋಡೋಣ. ಇದನ್ನ ಚೆನ್ನಾಗಿ ಬೆಂದು ಹೊಂದ್ಕೊಂಡಿದೆ. ಇದನ್ನ ಒಳಗಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡಾಗಿದೆ. ಇದಕ್ಕೆ ಒಗ್ಗರಣೆ ಕೂಡ ಹಾಕೊಳ್ಳೋಣ. ಸ್ವಲ್ಪ ಗಾರ್ನಿಶ್ಗೆ ಇಟ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮೇಲೆ. ಮತ್ತೆ ಇನ್ನು ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಹಾಕೊಂಡೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆಗಿದೆ. ಡಿಶ್ ಔಟ್ ಮಾಡ್ಕೊಳ್ಳೋಣ. ಬಿಸಿಬೇಳೆ ಬಾತ್ ತಯಾರಾಗಿದೆ. ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಬಿಸಿಬೇಳೆ ಬಾತ್ ತಯಾರಾಗಿದೆ. ಇದನ್ನು ನಾವು ಸೌತ್ ಕಡೆ ತುಂಬ ಜನ ಅಡುಗೆ ಈ ಥರ ಮಾಡ್ತೀವಿ. ಈ ಬಿಸಿಬೇಳೆ ಬಾತ್ನ ಇದನ್ನು ಮದುವೆಯಲ್ಲಿ ಮತ್ತು ಚಿಕ್ಕ ದೊಡ್ಡ ಫಂಕ್ಷನ್ಗಳಲ್ಲಿ ಇದನ್ನು ನಾವು ಮಾಡ್ತೀವಿ. ಇಲ್ಲಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಅಯ್ಯಂಗಾರ್ಸ್ ಮತ್ತು ಬ್ರಾಹ್ಮಿಣ್ಸ್ ಮರಾಠೀಸ್ ಇವರೆಲ್ಲ ತುಂಬ ಜಾಸ್ತಿ ಮಾಡೋದು. ಹಾಗಾಗಿ ನಾವು ಇದನ್ನು ಪದೇ ಪದೇ ಮಾಡ್ತಾ ಇರ್ತೀವಿ. ಇದನ್ನು ನೀವು ಮಾಡಿ. ಇದ್ರ ಜೊತೆಗೆ ನಾವು ಚಿಪ್ಸ್ ಮತ್ತು ಖಾರ ಬೂಂದಿ ಹಾಕ್ಕೊಂಡು ತಿನ್ನೋದ್ರಿಂದ ಇದ್ರ ಕಾಂಬಿನೇಷನ್ ಅದೇ. ಸೊ ಹಾಗಾಗಿ ನಾನು ಚಿಪ್ಸ್ ಮತ್ತು ಖಾರ ಬೂಂದಿ ತೊಗೊಂಡಿದ್ದೀನಿ. ಇದನ್ನು ನೀವು ತಯಾರು ಮಾಡಿ, ನೀವು ತಿನ್ನು ನೋಡಿ. ನಿಮ್ಮ ಅನಿಸಿಕೆಯನ್ನು ನನ್ನನ್ನು ತಿಳಿಸಿ. ನನ್ನ ರೆಸಿಪಿ ನೋಡೋದ್ರಿಂದ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.